ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ದೇಶದಲ್ಲಿ 40 ಸೀಟು ಕೂಡ ಗೆಲ್ಲೋದಿಲ್ಲ. ಅನುದಾನ ತಾರತಮ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ವಿವೈ ವಿಜಯೇಂದ್ರ ಮಾತನಾಡಿದ್ದಾರೆ. ಅನುದಾನ ತಾರತಮ್ಯದ ವಿಚಾರಕ್ಕೆ ಮುಖ್ಯಮಂತ್ರಿ ಏನು ಮಾತನಾಡಿದ್ರು ಅದಕ್ಕೀಗ ರಿಯಾಕ್ಟ್ ಮಾಡಿದ್ದಾರೆ. ವಿಜಯೇಂದ್ರ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಈ ರೀತಿ ಉಡಾಫೆಯಾಗಿ ಮಾತನಾಡಬಾರದು. ಸಿಎಂ ಸಿದ್ದರಾಮಯ್ಯ ಅವರ ಕೊಡುಗೆ ಈ ರಾಜ್ಯಕ್ಕೇನು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ನೋಡ್ರಿ, ಈ ರೀತಿ ಉಡಾಫೆ ಮಾತುಗಳನ್ನ ಮುಖ್ಯಮಂತ್ರಿಗಳಿಂದ ರಾಜ್ಯದ ಜನತೆ ನಿರೀಕ್ಷೆ ಮಾಡೋದಿಲ್ಲ. ನೀವು ರಾಜ್ಯದ ಮುಖ್ಯಮಂತ್ರಿ ಇದ್ದೀರಿ, ನಿಮ್ಮ ಕೊಡುಗೆನು ರಾಜ್ಯಕ್ಕೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಸರ್ಕಾರ ಬಂದು 9 ತಿಂಗಳಾಗಿದೆ. ರಾಜ್ಯಕ್ಕೆ ನೀವೇನ್ ಕೊಡುಗೆನ ಕೊಟ್ಟಿದ್ದೀರಿ ಅದನ್ನ ರಾಜ್ಯದ ಜನತೆ ಮುಂದೆ ಇಡಿ. ಬರಗಾಲದ ಸಂದರ್ಭದಲ್ಲಿ ಒಬ್ರು ಮುಖ್ಯಮಂತ್ರಿಯಾಗಿ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆಯಾ? ರಾಜ್ಯದ ರೈತರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಈ ರಾಜ್ಯ ಸರ್ಕಾರದಿಂದ ಏನೋ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗಿದೆಯಾ? ಅದ್ರ ಬಗ್ಗೆ ಉತ್ತರ ಕೊಡಲಿ. ಈ ರೀತಿ ಉಡಾಫೆ ಆಗಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಹಣಕಾಸು ಸಚಿವರಿಗೆ ಇಲ್ಲಿ ಆಹ್ವಾನ ಮಾಡ್ತಕ್ಕಂಥದ್ದು, ಪಾಂತನ ಕೊಡ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಮ್ಮ ಹಣಕಾಸಿನ ಸಚಿವರು ಇರ್ಬೋದು, ಪ್ರಧಾನಮಂತ್ರಿಗಳು ಇರ್ಬೋದು, ಇಡೀ ದೇಶ ಇಡೀ ಜಗತ್ತನ್ನು ಒಪ್ಕೊಂಡಿದೆ. ಹಾಗಾಗಿ ಈ ರೀತಿ ಉಡಾಫೆ ಮಾಡೋದು ಬಿಟ್ಟು ನಿಮ್ಮ ಕೊಡುಗೆ ಏನು ರಾಜ್ಯಕ್ಕೆ, ಅದನ್ನ ರಾಜ್ಯದ ಜನರಿಗೆ ಉತ್ತರನ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಚುನಾವಣೆ ಮತದಾನ ಮತ ಎಣಿಕೆ ಆದ್ಮೇಲೆ ಗೊತ್ತಾಗುತ್ತೆ ನಿಮ್ಮ ಹಣೆಬರ ಏನು ಅಂತೇಳಿ. ನಿಮ್ಮ ಪಳ್ಳು ಭರವಸೆ ನಾನು ನೋಡ್ತಾ ಇದ್ದೆ. ತಮ್ಮ ಪ್ರಣಾಳಿಕೆ ಹತಾಶರಾಗಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಗೋಚರ ಆಗ್ತಾ ಇದೆ. ತಮ್ಮ 5 ಗ್ಯಾರಂಟಿಗಳಿಂದ ಏನು ಇವರಿಗೆ ಉಪಯೋಗ ಆಗಲ್ಲ ಅಂತೇಳಿ ಮನವರಿಕೆ ಆಗಿದೆ. ಹಾಗಾಗಿ ಆತ ಈ ರೀತಿ ಏನೋ ಭರವಸೆಗಳನ್ನ ಕಣ್ಣೊರೆಸತಕ್ಕಂಥ ತಂತ್ರವನ್ನ ರಾಜ್ಯದ ಜನರಿಗೆ ಕಿವಿ ಉಮ್ಮಡಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಈ ಪಳ್ಳು ಭರವಸೆಗೆ ರಾಜ್ಯದ ಮತದಾರರು ಮಾರು ಹೋಗೋದಿಲ್ಲ. ರಾಜ್ಯದ ಮತದಾರರಿಗೆ ಸ್ಪಷ್ಟತೆ ಇದೆ, ರಾಜ್ಯದ ಮತದಾರರಿಗೆ ಸ್ಪಷ್ಟತೆ ಇದೆ. ದೇಶದ ಭವಿಷ್ಯದ ದೃಶ್ಯದ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ. ಯಾರಿದ್ದಾರೆ ನಿಮಗೆ ಪ್ರಧಾನಮಂತ್ರಿ ಅಭ್ಯರ್ಥಿ? INDA ಕೂಟದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರಿಸಾಟಿ ಆಗ್ತಕ್ಕಂಥ ಒಂದು ಮುಖ ತೋರಿಸಿ ನಿಮ್ಮ INDA ಕೂಟದಲ್ಲಿ. ಯಾವ ಕೇಂದ್ರದಲ್ಲಿ ಸರ್ಕಾರ ಹಗಲುಗನ್ಸ್ ಕಾಣ್ತಾ ಇದ್ದಾರೆ ಕಾಂಗ್ರೆಸ್ನವರು? ಇವತ್ತು ಬರೆದಿಟ್ಕೊಂಡು ನಾನು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ ಇವತ್ತೇನು ಹಾರಾಡ್ತಾ ಇದ್ದಾರೆ ರಾಜ್ಯದಲ್ಲಿ, ರಾಜ್ಯದಲ್ಲಲ್ಲ ದೇಶದಲ್ಲಿ. 100-200 ಬಗ್ಗೆ ಮಾತನಾಡ್ತಲ್ಲ, ಕಾಂಗ್ರೆಸ್ ಪಕ್ಷ 40 ಸೀಟು ಕೂಡ ದಾಟೋದಿಲ್ಲ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ 40 ಸೀಟ್ ದಾಟೋಲ್ಲ. ಅಂತ ದಾರುಣ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಬಂದಿದೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಉಡಾಫೆ ಹೇಳಿಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅವರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.